ಪ್ರಜಾಪ್ರಭುತ್ವಕ್ಕೆ ಪ್ರೀತಂ ಗೌಡ ವಿರುದ್ಧ ಸಮರ ಸಾರಿದ ದೇವೇಗೌಡರು ಬಿಜೆಪಿ ಅಭ್ಯರ್ಥಿಯನ್ನ ತೀರಿಸಲು ಕರೆ ಕೊಟ್ಟ ಮಾಜಿ ಪ್ರಧಾನಿ ಈ ಬಾರಿ ಅಖಾಡದಲ್ಲಿ ಯಾರು ಅಳಿಯೋದ್ಯಾರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಬಹಳ ಆಶ್ಚರ್ಯ ಅಲ್ಲ ದೇವೇಗೌಡರು ಮನೆಯಲ್ಲಿ ಟಿಕೆಟ್ಗಾಗಿ ಕಾದಾಟ ಗುದ್ದಾಟ ಕುಟುಂಬ ಕಲಹ ಹಂಗೆ ಹಿಂಗೆ ಅಂತೆಲ್ಲ ಇದ್ದಿದ್ದು ಈಗ ಪ್ರೀತಮ್ ವರ್ಸಸ್ ಎಲ್ಲರೂ ಒಟ್ಟಾಗಿದ್ದಾರೆ ಪ್ರೀತಮ್ ಗೌಡ ಎತ್ಲಾ ಕಡೆ ಕಣ್ಣ ನೋಡ್ತಾರೆ ಕಣ್ಣ ಪಕ್ಕ ಪಕ್ಕ ಅಂತ ಬಿಟ್ಕೊಂಡು ಏನಾಯ್ತು ಗುರು ಇಲ್ಲಿ ಅಂತ ಯಾಕೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಭವಾನಿ ರೇವಣ್ಣ ರೇವಣ್ಣ ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ಸೇರ್ಕೊಂಡು ಪ್ರೀತಮ್ ಗೌಡ್ರನ್ನ ಸೋಲ್ಸ್ಬೇಕು ನಿಂತ ಸ್ವರೂಪ್ನ ಕ್ಯಾಂಡಿಡೇಟ್ ಮಾಡಿ ಸ್ವರೂಪ್ ಕೀಗ ಆನೆ ಬಲ ಈಗ ದೇವೇಗೌಡರ ಮನೆ ಕಾಸ್ತಂದ ಹಾಕಿ ಸ್ವರೂಪಕ್ಕೆ ಚುನಾವಣೆ ಮಾಡ್ತವ್ರೆಲ್ಲ ಗೆಲ್ಸ್ಕೋಬೇಕು ಅಂತ ಪ್ರೀತಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಕಲ ರೀತಿಯಲ್ಲೂ ಪವರ್ಫುಲ್ ಇರ್ನಾರ್ದ ಯಾರು ಇರಾ ಬಿಟ್ಕೊಂಡ್ರಂತಲ್ಲ ಹಂಗೆ ಕಮಾ ರೇವಣ್ಣ ಬಂದ್ರೆ ಸಾವಿರದಲ್ಲಿ ಸೋಲ್ಸ್ಬಿಡ್ತೀನಿ ಹಂಗೆ ಹಂಗೆ ಅಂತ ಕರ್ದು 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 ಇರಾ ಇರ್ನಾರ್ದಂಗೆ ಇರಾ ಬಿಟ್ಕೊಂಡ್ರು ಅಂತಾರಲ್ಲ ಹಂಗಾಗೈತೆ ಪ್ರೀತಂ ಕತೆ ಸೊ ಪ್ರೀತಮ್ ಆದ್ರೆ ದೇವೇಗೌಡರು ಹೇಳಿದ್ದಾರೆ ತೀರ್ಸ್ಬೇಕು ನಾನ್ ನೋಡ್ಬೇಕು ಅದನ್ನ ನೋಡ್ಬೇಕು ಅಂತ ಹಾಸನದ ಜನ ವಿಚಿತ್ರವಾಗಿ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ ಇದೇ ದೇವೇಗೌಡರನ್ನ ರಾಜಕೀಯವಾಗಿ ಎರಡ್ ಸಾರ್ ಸೋಲ್ಸಿದ್ದಾರೆ ಎಂಬತ್ತೊಂಬತ್ತಲ್ಲಿ ಒಳಗಡೆ ಸಭೆಯಲ್ಲಿ ಗೌಡರು ಸೋಲ್ಸಿದ್ದಾರೆ ತೊಂಬತ್ತೊಂಬತ್ತು ಲೋಕಸಭೆಯಲ್ಲಿ ಹಾಸನದಲ್ಲಿ ಪುಟ್ಸಾಮ್ಗೌಡರು ಸೋಲ್ಸಿದ್ದಾರೆ ಅವರ ದೊಡ್ಡೇಗೌಡರು ಸೋಲಿಸಿದ್ದಾರೆ ಯಾಕೆ ನಾನು ವಿಚಾರ ಹೇಳ್ತೀನಿ ಅಂದ್ರೆ ಜನ ಇಲ್ಲಿ ಪವರ್ಫುಲ್ ಹಾಸನದಲ್ಲಿ ಯಾಕೆಂದ್ರೆ ಯಾರೋ ಕರೆ ಕೊಟ್ಟ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಹಾಗಾದ್ರೆ ತುಮಕೂರ್ಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ರಾಜೇಂದ್ರನ್ನ ತೀರ್ಸಿ ಕಾರಣ ಆದವ್ರನ್ನ ಸೋಲ್ಸಿ ಅಂದ್ರು ಜನ ಹೌದು ಅಲ್ವಾ ಸುಮಲತಾ ಅವ್ರನ್ನ ಸೋಲ್ಸಕ್ಕೆಲ್ಲ ಹಿಂಡು ದಂಡು ಹೋದ್ರು ಆದ್ರೆ ಸುಮಲತಾ ಗೆದ್ರು ಅಲ್ವಾ ಸೊ ಈ ಚುನಾವಣೆಯನ್ನ ಪ್ರೀತಮ್ ಗೌಡ ಗೆದ್ರೆ ದೇವೇಗೌಡರ ಕುಟುಂಬಗಿಂತ ಪವರ್ಫುಲ್ 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 ಹೌದು ಏನ್ರಿ ಒಬ್ಬ ಪ್ರೀತಮ್ ಗೌಡನ ವಿರುದ್ಧ ಎಲ್ಲರೂ ಮುಗಿ ಬಿದ್ದವ್ರಲ್ಲ ಅಷ್ಟು ಸ್ಟ್ರಾಂಗ್ ಪ್ರೀತಮ್ ಗೌಡ ಹೌದು ಹಂಗ ಪ್ರೀತಮ್ ಗೌಡ ಅಷ್ಟೊಂದು ಸವಾಲ್ ಕಾರಣ ಕಾಣ ಏನೋ ಇವ್ರು ಯಾರು ಕೆಲಸ ಮಾಡಿರ್ಲಿಲ್ವಾ ಇಲ್ಲ ಅವ್ರು ಯಾರು ಮಾಡಿದ್ರೆ ರೀತಿ ಏನೋ ಮಾಡದ್ನ ಬಹಳ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಮೇ ಹದಿಮೂರನೇ ತಾರೀಕು ಹೌದು ಮೇ ಹದಿಮೂರು ನನಗೇನೋ ಏನೋ ಯಾಕೆ ಅಂತಂದ್ರೆ ಈ ಜಿದ್ದು ಈ ದ್ವೇಷ ಈ ರಾಜಕಾರಣ ಅಪ ಪಾಪ ಅಪ ಪಾಪ ಏನಾಗ್ತಾ ಇತ್ತೆ ರಾಜಕೀಯದಲ್ಲಿ ಹೌದು ದೇವೇಗೌಡರು ಮನೆಯವರು ಕೂಡ ಎಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದಾರಲ್ಲ ಇದು ಕೂಡ ಏನಾರ ಸೋತ್ ಬಿಟ್ರೆ ಮುಗೀತು ಫಿನಿಶ್ ಸ್ವರೂಪ ಸೋತ್ ಬಿಟ್ರೆ ಗರ್ವ ಭಂಗ ಪ್ರೀತಮ್ ಸೋತ್ ಬಿಟ್ರೆ ಅಹಂಕಾರಕ್ಕೆ ಸೋಲು ದುರಹಂಕಾರಕ್ಕೆ ಸೋಲು ಪ್ರೀತಮ್ ಗೆದ್ರೆ ಕರ್ನಾಟಕದ ಪವರ್ಫುಲ್ ರಾಜಕಾರಣಿ ಪ್ರೀತಮ್ ಗೌಡ ನಿಜ ಪ್ರೀತಮ್ ಗೆದ್ರೆ ಕರ್ನಾಟಕದ ಪವರ್ಫುಲ್ ರಾಜಕಾರಣಿ ಪ್ರೀತಮ್ ಗೌಡ ಹಾಗೆ ಗೌಡರ ಮನೆಯ ಗರ್ವ ಭಂಗ ನಿಜ ಆ ಮೇ ಹದ್ಮೂರಕ್ಕೆ ಎಲ್ಲರೂ ತೇರ್ಗಿ ನೋಡ್ತಿರ್ತಾರೆ ಪ್ರೀತಂ ಪ್ರೀತಂ ಸ್ವರೂಪ್ ಸ್ವರೂಪ್ ಅಂತ ವಾವ್ ಯಾಕೆಂದ್ರೆ ಅದರ ಅಂದಾಜು ಸಿಕ್ಕವರು ಮಾತ್ರ ನಡ್ಕೋತಾರೆ ಎಡವಟ್ಟಾರ ನಾಳೆಗೆ ಏನಪ್ಪ ಪ್ರಶ್ನೆ ಎಷ್ಟು ಮುಖ್ಯಭಂಗ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯದ ಫಲಿತಾಂಶ ಏನಾದ್ರು ರಿಪೀಟ್ ಆಗ್ಬಿಟ್ರೆ ಹಾಸನದಲ್ಲಿ ಅನ್ನು ಆಗ್ಬಿಟ್ರೆ ಕೆಲವರು ನ್ಯೂಟ್ರಲ್ ಆಗಿದ್ದಾರೆ ಏನಪ್ಪಾ ಹಿಂಗೆ ಯಾರೋ ನೆನ್ಮೊನ್ನೆ ಬಂದಂತ ರಾಜಕಾರಣಿ ಪ್ರೀತಮ್ ಗೌಡ ಆ ಪ್ರೀತಮ್ ಗೌಡ ರಾಜಕಾರಣ ದೇವೇಗೌಡರು ತೀರ್ಸ್ಬೇಕು ವಾವ್ ನನಗೂ ಕಾಡ್ತಿರೋ ಪ್ರಶ್ನೆ ಅದೇ ಇಷ್ಟು ವರ್ಷ ರಾಜಕಾರಣ ಮಾಡಿದಂತ ನಿಮ್ ನೆಲದಲ್ಲಿ ಒಬ್ಬ ನಿಂತ್ಕಂಡ್ ಸವಾಲ್ ಆಗ್ತಾನೆ ಅನ್ನೋದಾದ್ರೆ ನಿಮ್ ಲೂಪೋಲ್ ಗಳಿಸ್ತಿತ್ತು ಅಂತ ಅಲ್ವಾ ಹೌದು ಇವತ್ತಲ್ಲಿ ಪ್ರೀತಮ್ ಗೆದ್ದರೆ ಕಟ್ಕೊಂಡಿರಲ್ಲ ದೇವೇಗೌಡರು ಸ್ಟ್ರಾಂಗ್ ಭದ್ರ ಕೋಟೆ ಅವು ಇವು ವರ್ಷ ಆಗಿತ್ತು ಮತ್ತೆ ಗಟ್ಟಿ ಗಟ್ಟಿ ಪ್ರೀತಮ್ ಸೋತರೆ ಕೆಲಸ ಮಾಡೋದಷ್ಟೇ ಅಲ್ಲ ಕಣಪ್ಪ ದಯಾ ದಾಕ್ಷಣ್ಯ ತಗ್ಗಿ ಬಗ್ಗಿ ನಡಿಬೇಕು ಕಣಯ್ಯ ಗಾಂಚಲಿ ಮಾಡದ್ ಆಗಲ್ಲ ಕಣಯ್ಯ ಅನ್ನೋದೊಂದು ಸಂದೇಶ ರವಾನೆ ಆಗತ್ತೆ ಹೌದು ನಾನು ಆ ಕಾರಣಕ್ಕೋಸ್ಕರ ಆ ಬಹಳ ಡೀಪ್ ಆಗಿ ನೋಡ್ತಾ ಇದೀನಿ ಎಸ್ ವೀಕ್ಷಕ್ರೆ ಪ್ರಶ್ನೆ ಜೊತೆ ಜೋರಾಗಿ ರೋಡ್ ಶೋ ಬೇರೆ ಮಾಡ್ತಾರೆ ಜನ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಅಹಂಕಾರ ದುರಹಂಕಾರ ತೋರ್ಬಾರದು ಸಹಸ್ ಆದ್ರೆ ಪ್ರೀತಮ ಇವ್ರು ಯಾರು ಮಾಡದಿರೋದು ಮಾಡ್ಬಿಟ್ಟಿದಾರೆ ಆಸನದಲ್ಲಿ ಗೆಲ್ಸ್ತಾರೆ ಬಹಳ ರೋಚಕ ಇದೆ ಚುನಾವಣೆ ನಾನಂತೂ ನನ್ನ ರಾಜಕೀಯ ತಿಳಿವಳಿಕೆಯಲ್ಲಿ ತಿಳ್ಕೊಂಡದ ಮಟ್ಟಿಗೆ ನನ್ಗೆ ಬಹಳ ಕುತೂಹಲ ಇರೋ ಕ್ಷೇತ್ರ ಮಂಡ್ಯಗಿಂತ 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 ಅಟ್ ಲೀಸ್ಟ್ ಅಲ್ಲಿ ಕಾಂಗ್ರೆಸ್ ಅವರೆಲ್ಲ ಸುಮಲತ ಸಪೋರ್ಟ್ ಮಾಡಿದ್ರು ಬಿಜೆಪಿ ಅವರು ಸಪೋರ್ಟ್ ಮಾಡಿದ್ರು ರೈಸಂಗ್ ಅವರು ಮಾಡಿದ್ರು ಜೆ ಡಿ ಎಸ್ ನ ಫೇಸ್ ಮಾಡಿದ್ರು ಬಟ್ ಇಲ್ ಪ್ರೀತಮ್ ಗೌಡ ಏಕಾಂಗಿ ಹೌದು ಯಾರು ಪ್ರೀತಮ್ ಗೌಡ ಬೆನ್ಗೆ ಯಾರಿದ್ದಾರೆ ಯಾರಿಲ್ಲ ಬಿಜೆಪಿ ಇದೆ ಕಾರ್ಯಕರ್ತರು ಇದೆ ಅಷ್ಟೇ ಅದ್ ನಗಣ್ಯ ಇಲ್ಲಿ ಪ್ರೀತಮ್ ಗೌಡ ವರ್ಷ ದೇವೇಗೌಡ ಫ್ಯಾಮಿಲಿ ಹ್ಮ್ ಹೌದು ಅಲ್ವಾ ಹ್ಮ್ ಕರೆಕ್ಟ್ ವಾವ್ ಏನಾಗುತ್ತೆ ನೋಡಬೇಕು ವೀಕ್ಷಕರೇ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ವೀಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಂಎಲ್ಎ ಎಲ್ ಎ ಆಗಿ ಸೇವೆ ಮಾಡೋ ಯೋಗ್ಯತೆ ಇದೆ ಅವರು ಗೋಟ್ ಹಾಕಿ ಯಾರು ಎಂ ಎಲ್ ಎ ಆಗಿ ಶೋಕಿ ಮಾಡದೆ ಸೇವೆ ಮಾಡ್ತಾರೆ ತಗ್ಗಿ ಬಗೆ ನಡೀತಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಗೋಟ್ ಹಾಕಿ ಎಮ್ ಎಲ್ ಎ ಆಗಿ ಗಾಂಚಲಿ ಮಾಡೋರ್ಗೆ ಎಮ್ ಎಲ್ ಎ ಆಗಿ ನಮ್ದೇ ಕೋಟೆ ನಾವೇ ಸುಲ್ತಾನ್ ನಾವೇ ಸಾಮ್ರಾಟ್ ನಾನೇ ಸಿಎಂ ಅನ್ನೋರ್ಗ ಹಾಕಕ್ ಹೋಗ್ಬೇಡಿ ಅಂದ್ರೆ ನಾವೇ ಪಾಳೆಗಾರರು ಇದು ಹೌದು ಯಾರನ್ನೋ ತೀರ್ಸಿ ಯಾರನ್ನೋ ಉಳಿಸಿ ಯಾರನ್ನೋ ಬೆಳ್ಸಿ ಜನ ಯಾರನ್ನೋ ಮುಳುಗ್ಸದಾರೆ ಜನ ಮುಳುಸ್ತಾರೆ ಜನ ಜನ ತೇಲ್ಸ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಸ್ಟ್ರಾಂಗ್ ಆಗಿರ್ಬೇಕು ಯಾರ್ದೋ ಒಬ್ಬರ ಕೈಲಿ ಆ ರಾಜಕಾರಣದ ತೀರ್ಮಾನ ಮಾಡೋ ಶಕ್ತಿ ಯಾರೊಬ್ರು ಕೈಲಿ ಇರಬಾರ್ದು ಅದು ಪೈತಮ್ ಕೈಲಿ ಇರಬಾರ್ದು ದೇವೇಗೌಡರ ಫ್ಯಾಮಿಲಿ ಕಲಿಬಾರ್ದು ಹ್ಮ್ ಜನ ಡಿಸಲ್ವಾ ಹೌದು ಜನ ಡಿಸೈಡ್ ಎಲ್ಲ ಬಂದ್ರೆ ಜನ ಸೇವೆ ಮಾಡಕ್ಕೆ ಅಧಿಕಾರ ಚಲ ಯಾರು ಪಳೆಗಾರಲ್ಲ ಇಲ್ಲಿ ಹೌದು ಜನ ತೀರ್ಮಾನ ತಗೊಳ್ಳಿ ಧನ್ಯವಾದ ಓಟ್ ಹಾಕಿ ಎಲ್ಲ ಸರಿ ಇಲ್ಲ ಫೋರ್ ಟ್ವೆಂಟಿಗಳು ಓಟಾಗಾರ ಹಾಕಿ ಮಿಸ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ